ಉರಿಯೂತ ಕಡಿಮೆ ಆಗುತ್ತೆ. ನಮ್ಮ ದೇಹದಲ್ಲಿ ಕ್ರಾನಿಕ್ ಇನ್ಫ್ಲಮೇಷನ್ಸ್ ಏನಾದರೂ ಇದ್ದರೆ, ಬ್ಲಡ್ ಶುಗರ್ ಲೆವೆಲ್ ಕಮ್ಮಿ ಇರುತ್ತೆ, ಉಪವಾಸ ಮಾಡಿದ್ರಿ ಅಂದ್ಕೊಳ್ಳಿ, ಅಂತಹ ಸಂದರ್ಭದಲ್ಲಿ ಅವರು ಎಚ್ಚರ ತಪ್ಪಬಹುದು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಆರ್ ಜೆ ಹರೀಶ. ನಿಮ್ಮೆಲ್ರಿಗೂ ಆರ್ ಜೆ ಎಚ್ ಹೆಲ್ತ್ ಕೇರ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ರಿಗೂ ಈ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸಾಂಪ್ರದಾಯಿಕವಾಗಿ ನಾವು ಈ ಹಬ್ಬ ಹರಿದಿನಗಳಲ್ಲಿ ಕೆಲವೊಮ್ಮೆ ಉಪವಾಸ ಮಾಡ್ತೀವಿ. ಅದೇ ರೀತಿ ಈ ಶಿವರಾತ್ರಿಯಲ್ಲಿ ಕೂಡ ನಾವು ಈ ಉಪವಾಸ ಸಂಪ್ರದಾಯನ ನಾವು ಮುಂದುವರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಕೆಲವೊಬ್ರಿಗೆಲ್ಲ ಕೆಲವೊಂದು ಸುಮಾರು ಪ್ರಶ್ನೆಗಳಿರುತ್ತೆ. ನಾವು ಈ ಉಪವಾಸ ಮಾಡಿದ್ರೆ ಒಳ್ಳೆಯದಾ ಕೆಟ್ಟದಾ, ಅಥವಾ ಉಪವಾಸ ಮಾಡೋದು ನಾವು ಮಾಡಬೇಕಾ, ಅಥವಾ ಬೇರೆ ಏನಾದರೂ ಕಾಂಟ್ರಾ ಇಂಡಿಕೇಷನ್ಸ್ ಇದೆಯಾ, ಅಂದರೆ ಮಾಡದೇ ಇರತಕ್ಕಂಥವ್ರು ಯಾರಾದರೂ ಇದ್ದಾರಾ, ಈ ಎಲ್ಲ ಪ್ರಶ್ನೆಗಳಿಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಾಂಪ್ರದಾಯಿಕ ಉಪವಾಸ ಆಚರಣೆಗಳು ಸಾಮಾನ್ಯವಾಗಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸಂಪ್ರದಾಯಗಳಲ್ಲಿ ಬೇರೂರಿ ವಿವಿಧ ಸಮಾಜಗಳಲ್ಲಿ ಶತಮಾನಗಳಿಂದ ಆಚರಿಸಲಾಗ್ತಾ ಇದೆ. ಸಾಂಪ್ರದಾಯಿಕ ಉಪವಾಸದ ಹಿಂದಿನ ಕೆಲವು ವೈಜ್ಞಾನಿಕ ಕಾರಣಗಳು, ಉಪವಾಸದಿಂದ ಆಗುವಂತಹ ಪ್ರಯೋಜನಗಳು ಮತ್ತು ಉಪವಾಸ ಯಾರು ಮಾಡಬಾರದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡೋಣಂತೆ. ಮುಂದೆ ಹೋಗೋದಕ್ಕೆ ಮುಂಚೆ ಸ್ನೇಹಿತರೆ, ಇನ್ನೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಈ ಕೆಳಗೆ ಇರತಕ್ಕಂತಹ ಬೆಲ್ ಐಕಾನನ್ನು ಒತ್ತಿ. ಈಗ ಮೊದಲನೇ ಉಪಯೋಗ ನೋಡೋಣಂತೆ. ಮೊದಲನೇ ಉಪಯೋಗ ಬಂದ್ಬಿಟ್ಟು ಈ ಮೆಟಬಾಲಿಕ್ ರೀಸೆಟ್ ಅಂತ ನಾವೇನು ಹೇಳ್ತೀವಿ, ಅದು ಮೆಟಬಾಲಿಕ್ ಅಂದರೆ ಚಯಾಪಚಯ ಅಂತ. ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಕೆಲವೊಂದು ರಾಸಾಯನಿಕ ಕ್ರಿಯೆ ಅಲ್ಲಿ ಉತ್ಪತ್ತಿಯಾಗೋದು ಕೆಟಬಾಲಿಸಮ್ ಅಂತ ಹೇಳ್ತೀವಿ. ಅದನ್ನು ದೊಡ್ಡ ದೊಡ್ಡ ಪ್ರಾಡಕ್ಟ್ಸ್ನ ಅಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಅದರಲ್ಲಿ ಉಪವಾಸ ಮಾಡುವುದರಿಂದ ನಮ್ಮ ದೇಹದಲ್ಲಿ ಆಗ್ತಾ ಇರತಕ್ಕಂತಹ ಮೆಟಬಾಲಿಕ್ ಪ್ರೋಸೆಸ್ಸು ಒಂದು ರೀಸೆಟ್ ಆಗುತ್ತೆ. ಹೇಗೆ ಅಂದರೆ, ಮೊದಲು ನಮ್ಮ ದೇಹದಲ್ಲಿ ಶೇಖರಣೆ ಆಗಿರ್ತಕ್ಕಂತಹ ಗ್ಲೂಕೋಸ್ ಮತ್ತು ಗ್ಲೈಕೋಜನ್ ಉಪವಾಸ ಮಾಡಿದಾಗ ಅದು ಬಳಕೆ ಆಗಿಬಿಡುತ್ತೆ. ಏನೇನು ಸ್ಟೋರ್ ಆಗಿರುತ್ತೋ ಅದೆಲ್ಲ ಬಳಕೆ ಆಗುತ್ತೆ. ಇದು ಶಕ್ತಿಗಾಗಿ ಕೊಬ್ಬಿನ ಬಳಕೆಯೆಡೆಗೆ ಮೆಟಬಾಲಿಕ್ ಪ್ರೋಸೆಸ್ನ ಶಿಫ್ಟ್ ಮಾಡುತ್ತೆ. ಇದರ ಉಪಯೋಗ ಏನು? ಹೀಗೆ ಆಗೋದ್ರಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ ಮತ್ತು ಮೆಟಬಾಲಿಕ್ ಫ್ಲೆಕ್ಸಿಬಿಲಿಟಿ, ಮೆಟಬಾಲಿಸಮ್ನ ಒಂದು ಫ್ಲೆಕ್ಸಿಬಿಲಿಟಿ ಶುರುವಾಗುತ್ತೆ. ನೆಕ್ಸ್ಟ್ ಉಪಯೋಗ ಬಂದ್ಬಿಟ್ಟು ಆಟೋಫೇಜಿ ಅಂತ ನಾವು ಏನು ಹೇಳ್ತೀವಿ, ಅದು ಉಪವಾಸವು ಆಟೋಫೇಜಿ ಎಂಬ ಈ ಜೀವಕೋಶಗಳ ಪ್ರಕ್ರಿಯೆಯನ್ನು ಪ್ರಚೋದಿಸುತ್ತದೆ. ಈ ಆಟೋಫೇಜಿ ಅಂದರೆ ನಾವು ಇಲ್ಲಿ ತಿಳ್ಕೋಬೇಕು ಸ್ನೇಹಿತರೆ, ನಮ್ಮ ಸೆಲ್ಗಳು ಅಂದರೆ ನಮ್ಮ ಜೀವಕೋಶಗಳು ವಯಸ್ಸಾದಂತೆಲ್ಲ ಅದರಲ್ಲಿ ಇರ್ತಕ್ಕಂಥ ಚಿಕ್ಕ ಚಿಕ್ಕ ಘಟಕಗಳು ಹಾನಿಗೊಳಗಾಗ್ತವೆ. ಹಾನಿಗೊಳಗಾಗ್ದಾಗ ಅದನ್ನು ಐದರ್ ರಿಪೇರ್ ಮಾಡಬೇಕು, ನಾವು ಅದನ್ನು ರಿಪೇರಿ ಮಾಡಬೇಕು ಅಥವಾ ಅದನ್ನು ತೆಗೆದಾಕ್ಬಿಟ್ಟು ಮತ್ತೆ ಹೊಸ ಘಟಕವನ್ನು ಉತ್ಪತ್ತಿ ಮಾಡಬೇಕು. ಅಂತಹ ಪ್ರೋಸೆಸ್ನ ಈ ಆಟೋಫೇಜಿ ಒಂದು ಪ್ರಚೋದಿಸುತ್ತೆ. ಈ ಆಟೋಫೇಜಿನ ಯಾವುದು ಪ್ರಚೋದಿಸುತ್ತೆ ಅಂದರೆ ಉಪವಾಸ ಪ್ರಚೋದಿಸುತ್ತೆ. ಈ ಹಾನಿಗೊಳಗಾದ ಘಟಕಗಳನ್ನು ತೆಗೆದುಹಾಕಿ ನಾವು ಉಪವಾಸ ಮಾಡಿದಾಗ ಅವುಗಳನ್ನು ಮರುಬಳಕೆ ಮಾಡುತ್ತದೆ. ಈ ಪ್ರಕ್ರಿಯೆಯು ಜೀವಕೋಶಗಳ ದುರಸ್ತಿ ಮತ್ತು ಪುನರುತ್ಪಾದನೆಗೆ ಸಂಬಂಧಿಸಿದೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಇದರಿಂದ ಏನು ಉಪಯೋಗ ಆಗುತ್ತೆ? ವರ್ಧಿತ ಆಟೋಫೇಜಿ ಸುಧಾರಿತ ಜೀವಕೋಶಗಳ ಆರೋಗ್ಯ ಮತ್ತು ಜೀವಕೋಶಕ್ಕೆ ದೀರ್ಘಾಯುಷ್ಯ ಕೊಡುಗೆಯನ್ನು ನೀಡಬಹುದು ಸ್ನೇಹಿತರೆ. ಮೂರನೇ ಉಪಯೋಗ ಬಂದ್ಬಿಟ್ಟು ಹಾರ್ಮೋನಲ್ ರೆಗ್ಯುಲೇಷನ್ ಅಂತ. ಇದಕ್ಕೆ ನಾವು ಸೈಂಟಿಫಿಕ್ ಆಗಿ ಹೇಗೆ ಇದು ಹಾರ್ಮೋನ್ನ ರೆಗ್ಯುಲೇಷನ್ ಮಾಡುತ್ತೆ, ಉಪವಾಸವು ಇನ್ಸುಲಿನ್, ಗ್ರೋತ್ ಹಾರ್ಮೋನ್ ಮತ್ತು ನಾರೆಫಿನೆಫ್ರಿನ್ ಇಂತಹ ಹಾರ್ಮೋನ್ಗಳ ಸ್ರವಿಸಿಕೆ ಅಂದರೆ ರಿಲೀಸ್ ಆಗೋದ್ರ ಮೇಲೆ ಪ್ರಭಾವ ಬೀರುತ್ತೆ ಸ್ನೇಹಿತರೆ. ಈ ಹಾರ್ಮೋನ್ಗಳ ಬದಲಾವಣೆಗಳು ಶಕ್ತಿಯ ಸಮತೋಲನ ಮತ್ತು ಕೊಬ್ಬಿನ ಒಂದು ಮೆಟಬಾಲಿಸಮ್ ಮತ್ತು ಜೀವಕೋಶಗಳ ರಿಪೇರಿಯ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದ ಏನು ಉಪಯೋಗ ಆಗುತ್ತೆ? ಸುಧಾರಿತ ಹಾರ್ಮೋನ್ ನಿಯಂತ್ರಣವು ಉತ್ತಮ ತೂಕ ನಿಯಂತ್ರಣೆ ಮತ್ತು ಒಟ್ಟಾರೆ ಆರೋಗ್ಯಕ್ಕೆ ಇದು ಕೊಡುಗೆ ನೀಡ್ತಾ ಹೋಗುತ್ತೆ. ನಾಲ್ಕನೇದು ಬಂದ್ಬಿಟ್ಟು ಇನ್ಫ್ಲಮೇಷನ್ ಅಂದರೆ ಉರಿಯೂತದ ರಿಡಕ್ಷನ್ ಆಗುತ್ತೆ, ಉರಿಯೂತ ಕಡಿಮೆ ಆಗುತ್ತೆ. ನಮ್ಮ ದೇಹದಲ್ಲಿ ಕ್ರಾನಿಕ್ ಇನ್ಫ್ಲಮೇಷನ್ಸ್ ಏನಾದರೂ ಇದ್ದರೆ, ಸುಮಾರು ದಿನದಿಂದ ಮೈಕೈ ನೋವು, ಕ್ರಾನಿಕ್ ಇನ್ಫ್ಲಮೇಟರಿ ಡಿಸೀಸಸ್ ಇದ್ದಾಗ ಈ ಉಪವಾಸ ಮಾಡಿದಾಗ ಈ ಕ್ರಾನಿಕ್ ಇನ್ಫ್ಲಮೇಷನ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೆ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಏನು ಅಂದರೆ, ಉಪವಾಸವು ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಒಂದಿಗೆ ಅಸೋಸಿಯೇಟ್ ಆಗಿರುತ್ತೆ. ನಾವು ಉಪವಾಸ ಮಾಡಿದಾಗ ಪ್ರೋ ಇನ್ಫ್ಲಮೇಟ್ರಿ ಪಾತ್ವೇಸ್ ಅಂತ ಏನಿದೆ ಅದನ್ನು ಡೌನ್ ರೆಗ್ಯುಲೇಟ್ ಮಾಡುತ್ತೆ. ಹಾಗಾಗಿ ದೀರ್ಘಕಾಲದ ಉರಿಯೂತ ಅಥವಾ ಇನ್ಫ್ಲಮೇಷನ್ ನಿಂತು ಹೋಗುತ್ತೆ ಅಥವಾ ಕಡಿಮೆ ಆಗುತ್ತೆ ಸ್ನೇಹಿತರೆ. ಇದರಿಂದ ಏನು ಉಪಯೋಗ ಆಗುತ್ತೆ ನಮಗೆ? ಉರಿಯೂತ ಮಟ್ಟವನ್ನು ಕಡಿಮೆ ಮಾಡುವುದು ಸುಧಾರಿತ ಹೃದಯ ಮತ್ತು ರಕ್ತನಾಳಗಳ ಆರೋಗ್ಯ
ಮತ್ತು ವಿವಿಧ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಸ್ನೇಹಿತರೆ. ಈಗ ಐದನೇ ಬೆನಿಫಿಟ್ ನೋಡೋಣಂತೆ. ಐದನೇ ಬೆನಿಫಿಟ್, ಉಪವಾಸ ಮಾಡೋದ್ರಿಂದ ಏನಾಗುತ್ತೆ? ಇಂಪ್ರೂವ್ಡ್ ಬ್ರೈನ್ ಫಂಕ್ಷನ್. ಇದಕ್ಕೆ ಈ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಏನು? ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ಸ್ ಅಂತ ಏನಿರುತ್ತೆ, BDNF ಉತ್ಪಾದನೆಯನ್ನು ಈ ಉಪವಾಸ ಹೆಚ್ಚಿಸುತ್ತದೆ. ಇದು ನ್ಯೂರಾನ್ಗಳ ಬೆಳವಣಿಗೆ ಮತ್ತು ನಿರ್ವಹಣೆಯನ್ನು ಉತ್ತೇಜಿಸುವ ಮೂಲಕ ಮೆದುಳಿನ ಆರೋಗ್ಯವನ್ನು ಬೆಂಬಲಿಸುತ್ತದೆ. ಇದರ ಉಪಯೋಗ ಏನು? ವರ್ಧಿತ BDNF ಏನಿದೆ ಉತ್ಪಾದನೆಯು ಅರಿವಿನ ಕಾರ್ಯಕ್ಕೆ ಅಂದರೆ ಕಾಗ್ನಿಟಿವ್ ಫಂಕ್ಷನ್ಗೆ ಕೊಡುಗೆ ನೀಡ್ಬೋದು, ಮತ್ತು ನ್ಯೂರೋಟ್ರೋಪಿಕ್ ನ್ಯೂರೋಪ್ರೊಟೆಕ್ಟಿವ್ ಪರಿಣಾಮ ಅಂದರೆ ಈ ನರಗಳನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪರಿಣಾಮವನ್ನು ಇದು BDNF ಹೊಂದಿರುತ್ತದೆ. ಹಾಗಾಗ್ಬಿಟ್ಟು ನಮ್ಮ ಬ್ರೈನ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಕಾಗ್ನಿಟಿವ್ ಫಂಕ್ಷನ್ಸ್ ಇಂಪ್ರೂವ್ ಆಗುತ್ತೆ, ನಮ್ಮ ಬ್ರೈನಲ್ಲಿರ್ತಕ್ಕಂಥ ನರಗಳನ್ನ ಇದು ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ ಈ BDNF ಉತ್ಪಾದನೆಯಿಂದ. ಸೊ ಉಪವಾಸ ಮಾಡೋದ್ರಿಂದ BDNF ಜಾಸ್ತಿ ಆಗುತ್ತೆ, BDNF ಇರೋದರಿಂದ ನಮ್ಮ ಕಾಗ್ನಿಟಿವ್ ಫಂಕ್ಷನ್ ಮತ್ತು ಬ್ರೈನ್ ಡೆವಲಪ್ಮೆಂಟು ಚೆನ್ನಾಗಾಗ್ತಾ ಹೋಗುತ್ತೆ ಸ್ನೇಹಿತರೆ. ಮತ್ತು ಆರನೇ ಉಪಯೋಗ ಬಂದ್ಬಿಟ್ಟು ಈ ಕರಳಿನಲ್ಲಿ ಇರ್ತಕ್ಕಂತಹ ಗಟ್ ಮೈಕ್ರೋಬಯೋಟಾ ಅಂತ ನಾವೇನು ಹೇಳ್ತೀವಿ ಅದನ್ನು ಮಾಡ್ಯುಲೇಟ್ ಮಾಡ್ತಾ ಹೋಗುತ್ತೆ. ಉಪವಾಸವು ಕರುಳಿನ ಮೈಕ್ರೋಬಯೋಟಾದ ಸಂಯೋಜನೆಯ ಮೇಲೆ ಪ್ರಭಾವ ಬೀರ್ಬೋದು ಸ್ನೇಹಿತರೆ. ಕರುಳಿನ ಸೂಕ್ಷ್ಮ ಜೀವಿಗಳಲ್ಲಿನ ಬದಲಾವಣೆಗಳು ಮೆಟಬಾಲಿಸಮ್ ಮತ್ತು ಇಮ್ಯೂನ್ ಫಂಕ್ಷನ್ ಒಳಗೊಂಡಂತೆ ಆರೋಗ್ಯದ ವಿವಿಧ ಅಂಶಗಳ ಮೇಲೆ ಪರಿಣಾಮ ಬೀರಬಹುದು. ಇದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್. ಆದರೆ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ ಏನು? ಸಮತೋಲಿತ ಮತ್ತು ವೈವಿಧ್ಯಮಯ ಕರುಳಿನ ಮೈಕ್ರೋಬಯೋಟವು ಸುಧಾರಿತ ಜೀರ್ಣಕ್ರಿಯೆ ಮತ್ತು ಒಟ್ಟಾರೆ ಯೋಗಕ್ಷೇಮದೊಂದಿಗೆ ಇದು ಲಿಂಕ್ ಆಗಿರುತ್ತೆ, ಸಂಬಂಧಿಸಿದೆ. ಈಗ ಏಳನೇದು ಬಂದ್ಬಿಟ್ಟು ಸೆಲ್ಯುಲಾರ್ ರೆಸಿಲಿಯನ್ಸ್ ಅಂತ. ಇದಕ್ಕೇನು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್, ವೈಜ್ಞಾನಿಕ ಎಕ್ಸ್ಪ್ಲನೇಷನ್ ಏನಿದು? ಉಪವಾಸವು ಜೀವಕೋಶಗಳ ಮೇಲೆ ಸೌಮ್ಯವಾದ ಒತ್ತಡದ ಪರಿಸ್ಥಿತಿಯನ್ನು ಪ್ರೇರೇಪಿಸುತ್ತೆ. ಅಂದರೆ ನಿಧಾನಕ್ಕೆ ಸೆಲ್ಗಳಿಗೆ, ಜೀವಕೋಶಗಳಿಗೆ ಒಂದು ಸ್ಟ್ರೆಸ್ನ ಕೊಡ್ತಾ ಹೋಗುತ್ತೆ. ಏನು ಈ ಉಪವಾಸ ಮಾಡೋದ್ರಿಂದ ಜೀವಕೋಶಗಳ ಒತ್ತಡ ಪ್ರಕ್ರಿಯೆ ಮಾರ್ಗಗಳು ಸಕ್ರಿಯಗೊಳಿಸುತ್ತೆ, ಅಂದರೆ ಅದನ್ನು ರಿಯಾಕ್ಟ್ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಜೀವಕೋಶಗಳು ಇದರಿಂದ ರೆಸಿಲಿಯಂಟ್ ಆಗುತ್ತೆ, ಅಂದರೆ ಮುಂದೆ ಬರ್ತಕ್ಕಂಥ ಒತ್ತಡಗಳಿಗೆ ಅದು ರೆಡಿಯಾಗಿ ನಿಲ್ಲುತ್ತೆ. ಇದೊಂಥರ ಇಮ್ಯೂನಿಟಿ ಟು ಸೆಲ್ಸ್ ಅಂತ ನಾವು ಹೇಳ್ಬೋದು. ಇದು ಉಪವಾಸದಿಂದ ಇಮ್ಯೂನ್ ಟು ಸೆಲ್ ಅಂತ ನಾವು ಹೇಳ್ಬೋದು. ಸೊ ಸ್ನೇಹಿತರೆ, ಉಪವಾಸ ಮಾಡೋದರಿಂದ ಆಗ್ತಕ್ಕಂತಹ ಏಳು ಉಪಯೋಗಗಳು ಅಥವಾ ಏಳು ನಮಗೆ ಲಾಭಗಳನ್ನ ನಾವು ನೋಡ್ತಾ ಹೋದ್ವಿ. ಅದಕ್ಕೆ ಒಂದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ನ ಕೊಟ್ಟೆ, ಅದು ಯಾವ ರೀತಿ ನಮಗೆ ಲಾಭ ಆಗುತ್ತೆ ಅಂತಲೂ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಈಗ ಈ ಉಪವಾಸಕ್ಕೆ ವೈಯಕ್ತಿಕ ಪ್ರಕ್ರಿಯೆಗಳ ಬದಲಾಗಬಹುದು, ಅಂದರೆ ಈ ಇಂಡಿವಿಜುವಲಿ ಇಟ್ ಆಲ್ಟರ್ಸ್ ಒಬ್ಬರಿಂದ ಒಬ್ಬರಿಗೆ. ಮತ್ತು ಈ ವೈಜ್ಞಾನಿಕ ವಿವರಣೆ ನಾನು ಏನು ಹೇಳಿದ್ದೀನಿ, ಇದು ಒಂದು ಜನರಲೈಸ್ಡ್ ವಿವರಣೆ, ಸಾಮಾನ್ಯಕರಣಗೊಳಿಸಲಾಗಿದೆ ಎಂಬುದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಯಾವುದೇ ಉಪವಾಸ ಅಭ್ಯಾಸವನ್ನು ಅಳವಡಿಸಿಕೊಳ್ಳುವ ಮೊದಲು ಆರೋಗ್ಯ ವೃತ್ತಿಪರರೊಂದಿಗೆ ಸಮಾಲೋಚಿಸಲು ಸಲಹೆ ನೀಡ್ತೀನಿ ನಾನು. ವಿಶೇಷವಾಗಿ ಮೊದಲೇ ಇರ್ತಕ್ಕಂತಹ ವೈದ್ಯಕೀಯ ಪರಿಸ್ಥಿತಿಗಳು ಅಥವಾ ನಿರ್ದಿಷ್ಟ ಔಷಧಿಗಳನ್ನು ಈಗಾಗಲೇ ನೀವು ಸೇವಿಸ್ತಕ್ಕಂಥ ಜನಗಳು, ಇಂಥವರು ಸಾಮಾನ್ಯವಾಗಿ ನೀವು ವೃತ್ತಿಪರರೊಂದಿಗೆ ಡಿಸ್ಕಸ್ ಮಾಡಿಬಿಟ್ಟು ಇದನ್ನು ನೀವು ಅಳವಡಿಸ್ಕೋಬೇಕಾಗುತ್ತೆ. ಉಪವಾಸವು ಅನೇಕ ಜನರಿಗೆ ಪ್ರಯೋಜನಕಾರಿ ಆಗಿದ್ದರೂ ಸ್ನೇಹಿತರೆ, ಎಲ್ಲರಿಗೂ ನಿರ್ದಿಷ್ಟವಾಗಿ ಕೆಲವು ವೈದ್ಯಕೀಯ ಪರಿಸ್ಥಿತಿಯನ್ನು ಹೊಂದಿರುವವರು ಅಥವಾ ನಿರ್ದಿಷ್ಟ ಆರೋಗ್ಯ ಕಾಳಜಿಯನ್ನು ಹೊಂದಿರುವಂಥವರು ಈ ಉಪವಾಸ ಸೂಕ್ತವಾಗಿರುವುದಿಲ್ಲ. ಯಾವುದೇ ಉಪವಾಸ ಕಟ್ಟುಪಾಡುಗಳನ್ನು ಪ್ರಯತ್ನಿಸುವ ಮೊದಲು ಆರೋಗ್ಯ ವೃತ್ತಿಪರರೊಂದಿಗೆ ಸಮಾಲೋಚಿಸುವುದು ಅತ್ಯಗತ್ಯ. ಈಗ ನಾವು ಯಾರು ಇದನ್ನು ಉಪವಾಸನ ಮಾಡಬಾರ್ದು ಅಂದರೆ ಕಾಂಟ್ರಾಇಂಡಿಕೇಷನ್ಸ್ ಫಾರ್ ಫಾಸ್ಟಿಂಗ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ನಾವು ನೋಡೋಣಂತೆ. ಮೊದಲನೆಯದಾಗಿ ಇಂಡಿವಿಜುವಲ್ಸ್ ವಿತ್ ಈಟಿಂಗ್ ಡಿಸಾರ್ಡರ್ಸ್, ಈ ತಿಂತಕ್ಕಂತಹ ತೊಂದರೆಗಳು ಕೆಲವೊಬ್ಬರಿಗೆ ಇರುತ್ತೆ. ನೀವು ಅದನ್ನು ಬಹಳ ಗಮನಿಸದೇ ಇರ್ಬೋದು. ಕೆಲವೊಬ್ಬರನ್ನ ನಾವು ಅನರೆಕ್ಸಿಯಾ ನರ್ವೋಸ, ಅವರಿಗೆ ಯಾವ ರೀತಿ ಆಗಿರುತ್ತೆ ಅಂದರೆ, ಅಯ್ಯೋ ನಾನು ತಿಂದರೆ ದಪ್ಪ ಆಗ್ಬಿಡ್ತೀನಿ, ಅಯ್ಯೋ ನಾನು ತಿಂದರೆ ನಾನು ತುಂಬ ತಿಂತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಹಸಿವಾಗೋದೇ ನಿಂತೋಗಿರುತ್ತೆ. ಇನ್ನೂ ಕೆಲವರು ಬುಲಿಮಿಯಾ ನರ್ವೋಸ ಅಂತ ಹೇಳ್ತೀವಿ, ಅವ್ರು ಏನು ಮಾಡ್ತಾರೆ ಅಂದರೆ ಹೆಚ್ಚು ತಿಂದ್ಬಿಟ್ಟು ಅಯ್ಯೋ ನಾನು ದಪ್ಪ ಆಗ್ತೀನಿ ಅಂತ ವಾಂತಿ ಮಾಡ್ಕೊಳ್ಳೋದು. ಇಂತಹ ತೊಂದರೆಗಳಿರುತ್ತೆ. ಅಥವಾ ಬಿಂಜ್ ಈಟಿಂಗ್ ಡಿಸಾರ್ಡರ್ ಅಂತ ಒಂದು ಕೆಲವೊಂದು ತೊಂದರೆ ಇದೆ. ಇಂಥವರು ಉಪವಾಸ ಮಾಡಿದ್ರೆ ಅವರಿಗೆ ಈ ಪೌಷ್ಟಿಕಾಂಶದ ಕೊರತೆಯಿಂದ ಅವರಿಗೆ ತೊಂದರೆ ಆಗ್ಬೋದು. ಎರಡನೇದಾಗಿ ಈ ಪ್ರೆಗ್ನೆಂಟ್ ಆರ್ ಬ್ರೆಸ್ಟ್ ಫೀಡಿಂಗ್ ವುಮೆನ್ ಅಂತ ನಾವು ಏನು ಹೇಳ್ತೀವಿ, ಅವರು ಅಂದರೆ ಗರ್ಭಿಣಿಯರು ಮತ್ತು ಹಾಲು ಉಣಿಸ್ತಕ್ಕಂಥ ತಾಯಂದಿರು,
ಇಂಥವ್ರಿಗೆ ಅವ್ರಿಗೇ ನ್ಯೂಟ್ರಿಷನಲ್ ನೀಡ್ಸ್ ಪೌಷ್ಟಿಕಾಂಶದ ರಿಕ್ವೈರ್ಮೆಂಟು ಜಾಸ್ತಿ ಇರುತ್ತೆ. ಅಂಥವರು ಫಾಸ್ಟಿಂಗ್ ಮಾಡಿದಾಗ ಈ ಪೌಷ್ಟಿಕಾಂಶದ ಕೊರತೆ ಆಗುತ್ತೆ. ಬೋತ್ ಫಾರ್ ಮದರ್, ತಾಯಿ ಕೂಡ ಆಗ್ಬೋದು, ಹಾಲಿನಲ್ಲಿ ಆ ಪೌಷ್ಟಿಕಾಂಶ ಹೋಗದೆ ಮಗು ಕೂಡ ಆ ಪೌಷ್ಟಿಕಾಂಶದ ಕೊರತೆ ಆಗ್ಬೋದು. ಸೊ ಪ್ರೆಗ್ನೆಂಟ್ ವುಮೆನ್ ಆ್ಯಂಡ್ ಆಲ್ಸೋ ಫೀಡಿಂಗ್ ಮದರ್ಸು ಈ ಉಪವಾಸನ ಮಾಡಬಾರ್ದು. ಚಿಲ್ಡ್ರನ್ ಆ್ಯಂಡ್ ಅಡೋಲೆಸೆಂಟ್ಸು ಮಾಡಬಾರ್ದು. ಯಾಕೆ ಮಾಡಬಾರ್ದು ಗೊತ್ತಾ? ಈ ಕಿಡ್ಸು ಮಕ್ಕಳೇನು ಮಾಡ್ತಾ ಇರ್ತಾರೆ, ಬೆಳವಣಿಗೆಯ ಟೈಮ್ ಅದು, ಬೆಳವಣಿಗೆಯ ಸಮಯ ಅದು. ಈ ಬೆಳವಣಿಗೆಯ ಸಮಯದಲ್ಲಿ ಅವರಿಗೆ ಪೌಷ್ಟಿಕಾಂಶ ಭಾಳ ಬೇಕಾಗುತ್ತೆ ಈ ಬೆಳಿಬೇಕು ಅಂದರೆ. ಅಂತಹ ಸಂದರ್ಭದಲ್ಲಿ ಮಕ್ಕಳು ಉಪವಾಸ ಮಾಡಿದ್ರೆ ಅದು ಅವರಿಗೆ ಈ ಬೆಳವಣಿಗೆ ಆಗ್ತಕ್ಕಂಥ, ಬೆಳವಣಿಗೆಗೆ ಬೇಕಾಗಿರ್ತಕ್ಕಂತಹ ಸರಿಯಾದ ಪೌಷ್ಟಿಕಾಂಶಗಳು ದೊರೆಯಿದೆ, ಅವರ ಬೆಳವಣಿಗೆ ಕುಂಠಿತವಾಗಬಹುದು ಸ್ನೇಹಿತರೆ. ಇನ್ನೊಂದು ಬಂದುಬಿಟ್ಟು ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ ಇರುತ್ತೆ. ಆ ಮೆಡಿಕಲ್ ಕಂಡೀಷನ್ಸ್ ಯಾವುದಿರ್ಬೋದು, ಈಗ ಹಾರ್ಟ್ ಡಿಸೀಸ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಕಿಡ್ನಿ ಡಿಸೀಸ್ ಇರ್ಬೋದು, ಲಿವರ್ ಡಿಸೀಸ್ ಇರ್ಬೋದು, ಇಂಥವರು ಉಪವಾಸ ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲ್ ಈ ಶುಗರ್ ಇರೋರು ಉಪವಾಸ ಮಾಡಿದ್ರು ಅಂದ್ಕೊಳ್ಳಿ, ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಈ ಶುಗರ್ ಮಟ್ಟ ಸಡನ್ನಾಗಿ ಡೌನ್ ಆಗಿಬಿಡುತ್ತೆ. ಅಥವಾ ಮಾತ್ರೆ ತೊಗೊಂಡಿರ್ತೀರಾ ನೀವು ಊಟ ಮಾಡದೆ ಉಪವಾಸ ಇದ್ದಾಗ, ಶುಗರ್ ಮಟ್ಟ ಕಮ್ಮಿ ಆಗಿಬಿಟ್ಟು ಅವಾಗ ಹೈಪೋಗ್ಲೈಸಿಮಿಕ್ ಅಟ್ಯಾಕ್ಸ್ ಅಂದರೆ ಶುಗರ್ ಡೌನ್ ಆಗಿಬಿಟ್ಟು ತುಂಬ ಸುಸ್ತಾಗೋದು, ಬೆವರೋದು, ಕೆಲವೊಮ್ಮೆ ಈ ಎಚ್ಚರ ತಪ್ಪೋದು, ಆ ಥರದ ತೊಂದರೆಗಳು ಕಾಣಿಸಿರ್ಬೋದು. ಈ ಥರದ ತೊಂದರೆ ಇರುವಂಥವ್ರು ಉಪವಾಸ ಮಾಡದೇ ಇರೋದು ಉತ್ತಮ. ಅಥವಾ ಮಾಡಲೇಬೇಕು ಅಂತಿದ್ದಾಗ ನಿಮ್ಮ ವೃತ್ತಿಪರ ವೈದ್ಯರೊಂದಿಗೆ ನೀವು ಡಿಸ್ಕಸ್ ಮಾಡಿಬಿಟ್ಟು ಮಾಡೋದು ಒಳ್ಳೆಯದು. ಮತ್ತು ಇನ್ನೊಂದು ವಿಷಯ, ಯಾವಾಗ ಉಪವಾಸ ಮಾಡಬಾರ್ದು ಅಂದರೆ ಮೊದಲೇ ಅವರಲ್ಲಿ ಶುಗರ್ ಅಂಶ ಕಮ್ಮಿ ಇರುತ್ತೆ, ಹೈಪೋಗ್ಲೈಸಿಮಿಕ್ ಇರ್ತಕ್ಕಂತಹ ಜನರು ಅವರು ಫಾಸ್ಟಿಂಗ್ ಮಾಡಬಾರ್ದು. ಅವಾಗೇನಾಗುತ್ತೆ, ಮೊದಲೇ ಶುಗರ್ ಲೆವೆಲ್ ಕಮ್ಮಿ ಇರುತ್ತೆ, ಉಪವಾಸ ಮಾಡಿದ್ರಿ ಅಂದ್ಕೊಳ್ಳಿ, ಅಂತಹ ಸಂದರ್ಭದಲ್ಲಿ ಅವರು ಎಚ್ಚರ ತಪ್ಪಬೋದು, ಎಚ್ಚರ ತಪ್ಪೋದು, ಅಥವಾ ಈ ಫಿಟ್ಸ್ ಥರ ಈ ಸೀಜರ್ಸ್ ಬರ್ಬೋದು, ಅಥವಾ ಇಂಪೇರ್ಡ್ ಕಾಗ್ನಿಟಿವ್ ಫಂಕ್ಷನ್, ಅರಿವಳಿಕೆ ಇಲ್ದಂಗೆ ಆಗ್ಬೋದು, ಎಲ್ಲೋ ಎಚ್ಚರ ತಪ್ಪದಾಗೆ ಮಾತಾಡೋದು, ಆ ಥರದ್ದು ತೊಂದರೆಗಳು ಕಾಣಿಸಿಗ್ಬೋದು ಈ ಹೈಪೋಗ್ಲೈಸಿಮಿಯಾ ಇರೋರಿಗೆ. ಇನ್ನೂ ಕೆಲವು ಕಂಡೀಷನ್ಸ್ ಅಂದರೆ ಕೆಲವೊಂದು ಕಾಯಿಲೆಗಳು ಬಹಳ ದಿನದಿಂದ ಇರತಕ್ಕಂತಹ ಈ ಕಾಯಿಲೆಗಳೇನಿದೆ ಅಂಥವರು ಈ ಏನಂತಾರೆ ಉಪವಾಸನ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದರೆ ಮುಂಚೆಯಿಂದನೂ ಅವ್ರಿಗೆ ಕಾಯಿಲೆ ಇರೋದ್ರಿಂದ ಅವರಲ್ಲಿ ನ್ಯೂಟ್ರಿಷನಲ್ ಸಪೋರ್ಟು ಜಾಸ್ತಿ, ನ್ಯೂಟ್ರಿಷನ್ ಅಂದರೆ ಪೌಷ್ಟಿಕಾಂಶದ ರಿಕ್ವೈರ್ಮೆಂಟು ಭಾಳ ಇರುತ್ತೆ. ಅಂಥವ್ರು ಉಪವಾಸ ಮಾಡಿದಾಗ ಆ ಕಾಯಿಲೆ ಇನ್ನೂ ಉಲ್ಬಣಿಸ್ಬೋದು, ಅಥವಾ ಅವರು ಮೆಡಿಸಿನ್ಸ್ ತೊಗೊತಾ ಇರ್ತಾರೆ, ಅಂಥವ್ರು ಕೂಡ ಈ ಉಪವಾಸನ ಮಾಡಿದಾಗ ಈ ಕಾಯಿಲೆಗಳು ಉಲ್ಬಣಿಸೋ ಚಾನ್ಸಸ್ ಇರುತ್ತೆ. ಇನ್ನೂ ಕೆಲವರು ಕೆಲವೊಂದು ಟ್ಯಾಬ್ಲೆಟ್ಸ್ ತೊಗೊತಾ ಇರ್ತಾರೆ, ಅಂತಹ ಟ್ಯಾಬ್ಲೆಟ್ಸ್ ಈ ಔಷಧಿಯನ್ನು ತೊಗೊತಾ ಇರ್ತಾರೆ, ಆ ತೊಗೋಬೇಕಾದ್ರೆ ಅವರು ಊಟ ಮಾಡಿ ತೊಗೋಬೇಕಾಗಿರುತ್ತೆ. ನೀವು ಉಪವಾಸ ಮಾಡಿ ಮಾತ್ರೆ ತೊಗೊಂಡಾಗ ಅವಾಗ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅಂಥವ್ರು ಕೂಡ ಉಪವಾಸ ಮಾಡದೇ ಇರೋದು ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ. ವೈಯಕ್ತಿಕ ಆರೋಗ್ಯ ಸ್ಥಿತಿ, ವೈದ್ಯಕೀಯ ಹಿಸ್ಟ್ರಿ ಅಥವಾ ಇತಿಹಾಸ ಮತ್ತು ಪೌಷ್ಟಿಕಾಂಶದ ಅಗತ್ಯಗಳನ್ನು ಪರಿಗಣಿಸಿ ಈ ಇಂಡಿವಿಜುವಲೈಸ್ಡ್ ಉಪವಾಸನ ಮಾಡೋದು ಒಳ್ಳೆಯದು ಸ್ನೇಹಿತರೆ. ಇದು ಬಹಳ ನಿರ್ಣಾಯಕವಾಗಿದೆ. ಯಾವುದೇ ಉಪವಾಸ ಕಟ್ಟುಪಾಡುಗಳನ್ನು ಪ್ರಾರಂಭಿಸುವ ಮೊದಲು ಯಾವಾಗಲೂ ಆರೋಗ್ಯ ವೃತ್ತಿಪರರೊಂದಿಗೆ ಸಮಾಲೋಚಿಸಿ, ವಿಶೇಷವಾಗಿ ಈ ಕಾಂಟ್ರಾಇಂಡಿಕೇಷನ್ ಇರೋವಂಥವರು ಅವರೊಂದಿಗೆ ಸಮಾಲೋಚಿಸಿ ಮಾಡೋದು ಒಳ್ಳೆಯದು. ಈ ವಿಡಿಯೋದಲ್ಲಿ ಇಲ್ಲಿವರೆಗೂ ನಾವು ಉಪವಾಸ ಯಾಕೆ ಮಾಡ್ತಾ ಇದ್ದಾರೆ, ಅದನ್ನು ಸಾಂಪ್ರದಾಯಿಕವಾಗಿ ಯಾಕೆ ಮಾಡ್ತಾ ಇದ್ದಾರೆ, ಅದರ ವೈಜ್ಞಾನಿಕ ಹಿನ್ನೆಲೆ ಏನು, ಅದರಿಂದ ಆಗ್ತಕ್ಕಂಥ ಲಾಭಗಳೇನು, ಯಾರು ಉಪವಾಸವನ್ನು ಮಾಡಬಾರ್ದು, ಮಾಡಬೇಕು ಅಂತಿದ್ದರೆ ಏನು ಮಾಡಬೇಕು ಅಂದರೆ ವೈದ್ಯಕೀಯ ವೃತ್ತಿಪರರೊಂದಿಗೆ ಸಮಾಲೋಚಿಸಿ ಮಾಡಬೇಕು ಅಂತ ನಾವು ತಿಳ್ಕೊಂಡ್ವಿ ಸ್ನೇಹಿತರೆ. ಇನ್ನೂ ಈ ವಿಷಯದ ಬಗ್ಗೆ ನಿಮಗೆ ಏನಾದರೂ ತಿಳಿಸ್ಬೇಕು ಅಂತಿದ್ದರೆ, ಅಥವಾ ನಿಮಗೆ ಯಾವುದೇ ಒಂದು ಈ ವಿಷಯದ ಬಗ್ಗೆ ಪ್ರಶ್ನೆಗಳಿದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಆರ್ ಜೆ ಹರೀಶ. ಧನ್ಯವಾದಗಳು. ನಮಸ್ಕಾರ.